ಒಂದನೇದಂದ್ರೆ ಅಂಕಪಟ್ಟಿ ಯಾವುದು ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಫಲಿತಾಂಶದ ಪ್ರಕಟಣೆನೇ ಆಗ್ತಾ ಇಲ್ಲ. ನಾವೀಗ ಈಗ ಇರೋದು ನಾವು ಫೈನಲ್ ಇಯರ್ಸ್ ಅಲ್ಲಿ, ನಮಗೆ ಇನ್ನು ಫೋರ್ತ್ ಸೆಮ್ ರಿಸಲ್ಟ್ ಬಂದಿಲ್ಲ. ಆದರೆ ಅವರು ಈಗ ನಮಗೆ ಫಿಫ್ತ್ ಸೆಮ್ ಎಕ್ಸಾಮ್ ಬರೀಲಿಕ್ಕೆ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫೀಸ್ ಕಲೆಕ್ಟ್ ಮಾಡೋಕ್ಕೆ ಒಂದು ನಿಗದಿತ ಟೈಮ್ ಇಟ್ಕೊಳ್ಳುವಂಥ ಯೂನಿವರ್ಸಿಟಿ ಅವರು ನಮಗೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅಥವಾ ರಿಸಲ್ಟ್ ಬಿಡಲಿಕ್ಕೂ ಒಂದು ನಿಗದಿತ ಟೈಮ್ ಇಟ್ಕೊಳ್ಬೇಕು. ವಿಶ್ವವಿದ್ಯಾನಿಲಯ ಯಾವ ತರ ಧೋರಣೆ ಮಾಡ್ತಾ ಇದೆ ಗೊತ್ತಿದ್ಯಾ? ಅವರಿಂದ ನಮ್ಗೆ ಏನಾದ್ರು ಆಗ್ಬೇಕಂದ್ರೆ ಮಾಡುವುದಿಲ್ಲ, ನಮ್ಮಿಂದ ಅವರಿಗೆ ಏನಾದ್ರು ಆಗ್ಬೇಕಂತ ಹೇಳಿದ್ರೆ ನಿಗದಿತ ಸಮಯವನ್ನ ಕೊಡ್ತಾರೆ. ಫಸ್ಟ್ ಇಯರ್ ಡಿಗ್ರಿ ಮಾಡಲಿಕ್ಕೆ ಪೂರಾ ದುಡ್ಡು ನನ್ನ ಸ್ಕಾಲರ್ಶಿಪ್ಪಿಂದನೇ ಹಾಕಿ ಬಂದಿದ್ದೆ. ಬಟ್ ಈಗ ನಂಗೆ ಯಾವ ಸ್ಕಾಲರ್ಶಿಪ್ಪು ಬರ್ತಾ ಇಲ್ಲ, ಯಾಕಂದರೆ ಅವ್ರು ಮಾಸ್ಕ್ ಕಾರ್ಡ್ ಕೊಡಿ ಅಂತ ಕೇಳ್ತಿದ್ದೆ. ಸೊ ನಾನು ಅವ್ರಿಗೆ ಏನಂತ ಹೇಳಿ, ಸರ್ ನಮ್ಮ ವಿ ವಿಯಿಂದ ನಮಗೆ ಮಾಸ್ಕ್ ಕಾರ್ಡ್ ಬರ್ತಾ ಇಲ್ಲ ಅಂತ ಹೇಳಲ್ಲ. ಸೊ ನಮಗೆ ಯಾವುದೇ ಸ್ಕಾಲರ್ಶಿಪ್ ಬಂದಿಲ್ಲ. ನಾವು ಇಂಟೀರಿಯರ್ ಪ್ಲೇಸಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಾರ್ಡಿಗೋಸ್ಕರ ಮಂಗಳೂರಿಗೆ ಹೋಗಿ ಅದನ್ನು ವಾಪಸ್ ಪಡೀಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಮಂಗಳೂರು ವಿ ವಿಯ ಉಪಕುಲಪತಿಗಳಿಗೆ ಹೇಳಿದಿಕ್ಕಾರ? ಮಂಗಳೂರು ವಿವಿಯ ಪರೀಕ್ಷಾಂಗ ಕುಲ ಸಚಿವರಿಗೆ ಹೇಳಿದಿಕ್ಕಾರ? ಮಂಗಳೂರು ಯೂನಿವರ್ಸಿಟಿಯಿಂದ ಈಗ ನಾನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರೋದೀಗ ನನಗೆ ನಾನು ಥರ್ಡ್ ಸೆಮ್ ಮಾಸ್ಕ್ ಕಾರ್ಡ್ ಇನ್ನೂ ಬಂದಿಲ್ಲ, ಫೋರ್ತ್ ಸೆಮ್ ವ್ಯಾಲ್ಯೂಯೇಷನ್ ಈಗ ಆಗ್ತಾಯಿದೆ. ಸೊ ಏನಾದರೂ ವ್ಯಾಲ್ಯೂಯೇಷನ್ ಬಂದು ನಾವು ರಿವ್ಯಾಲ್ಯೂಷನ್ ಹಾಕಿ ಮಾಸ್ಕ್ ಕಾರ್ಡ್ ಬರೋದು ಯಾವ ಕಾಲಕ್ಕೆ ಬರ್ತದೆ ಗೊತ್ತಿಲ್ಲ. ಅದು ಬಂದು ನಾವು ನೆಕ್ಸ್ಟ್ಗೆ ನಾವು ಪೋಸ್ಟ್ ಗ್ರಾಜುಯೇಷನ್ ಹೋಗಬೇಕು, ಈಗ ನಾವು ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು, ಅದಕ್ಕೆ ನಾವು ಆಗಬೇಕು, ಅದು ಮಾಸ್ಕ್ ಕಾರ್ಡ್ ಬೇಕೀಗ ಎಲ್ಲೂ ನಮಗೆ ತಗೊಳ್ಳೋದೇ ಇಲ್ಲ. ದೂರದ ಬೈಂದೂರಿನಿಂದ ಮಂಗಳೂರಿಗೆ ಹೋಗಬೇಕಾದ್ರೆ 1,000 to 2,000 ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ. ಒಂದು ದಿನದಲ್ಲಿ ಅವರಿಗೆ ಮಾಸ್ಕ್ ಕಾರ್ಡ್ ಸಿಗ್ತದ? ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಪ್ರತಿಸ್ಪಂದನೆ ಇಲ್ಲ, ಯಾಕೆ ಬಂದ್ರಿ ಅಂತ ಮಾತಾಡಿಸೋದಿಲ್ಲ. 10 ದಿನದಲ್ಲಿ ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಫಲ ಸಿಗದೇ ಇದ್ದಲ್ಲಿ ಮುಂದೊಮ್ಮೆ ಬೃಹತ್ ಮಟ್ಟದಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಪದವಿ ಪರೀಕ್ಷೆಗಳು ನಡೆದು 1 ವರ್ಷವೇ ಸಮೀಪಿಸುತ್ತಾ ಬಂದರೂ ಮಂಗಳೂರು ವಿಶ್ವವಿದ್ಯಾನಿಲಯ ಫಲಿತಾಂಶವನ್ನು ಪ್ರಕಟಿಸದೆ ಮರುಮೌಲ್ಯಮಾಪನಕ್ಕೂ ಅವಕಾಶ ನೀಡದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಎಂದು ಆರೋಪಿಸಿ ಕುಂದಾಪುರದಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಅಂಕಪಟ್ಟಿ ದೊರೆಯದೆ ಉದ್ಯೋಗ, ಸ್ನಾತಕೋತ್ತರ ಪದವಿ ಹಾಗೂ ಸ್ಕಾಲರ್ಶಿಪ್ಗೆ ತೀವ್ರ ತೊಂದರೆಯಾಗುತ್ತಿದ್ದು ವಿಶ್ವವಿದ್ಯಾನಿಲಯ ಮಾತ್ರ ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಅತಂತ್ರವಾಗಿಸಿದೆ. ಪರೀಕ್ಷೆ, ಮೌಲ್ಯಮಾಪನ, ಎನ್ಇಪಿ ಅನುಷ್ಠಾನ ಸೇರಿದಂತೆ ಎಲ್ಲ ವಿಚಾರದಲ್ಲಿಯೂ ವಿವಿ ನಿರ್ಲಕ್ಷ್ಯ ವಹಿಸಿದೆ. ಹಲವು ಬಾರಿ ಮನವಿ ಮಾಡಿದಾಗಿಯೂ ಯಾವುದೇ ಪರಿಹಾರ ದೊರೆತಿಲ್ಲ. 10 ದಿನಗಳ ಒಳಗೆ ವಿವಿ ಸ್ಪಂದಿಸದೆ ಹೋದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಬಿವಿಪಿಯ ವಿದ್ಯಾರ್ಥಿ ಪ್ರತಿನಿಧಿಗಳು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕುಂದಾಪುರದ ಬಂಡಕಸ್ ಕಾಲೇಜು, ಡಾಕ್ಟರ್ ಬಿಬಿ ಹೆಗ್ಡೆ ಕಾಲೇಜು, ಕುಂದಾಪುರದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಎಬಿವಿಪಿ ತಾಲೂಕು ಸಂಚಾಲಕ ಧನುಷ್ ಪೂಜಾರಿ, ವಿಘ್ನೇಶ್ ಶೆಟ್ಟಿ, ವೀಕ್ಷಿತ್, ಚೇತನ್, ದನ್ವಿ, ಪ್ರಜ್ಞಾ, ಅಪೂರ್ವ ಸೇರಿದಂತೆ ಹಲವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಮಾಡ್ತಾ ಇದೆ ಗೊತ್ತಿದ್ಯಾ? ಅವರಿಂದ ನಮ್ಗೆ ಏನಾದ್ರು ಆಗ್ಬೇಕಂದ್ರೆ ಮಾಡುವುದಿಲ್ಲ.
ನಮ್ಮಿಂದ ಅವರಿಗೆ ಏನಾದರೂ ಆಗ್ಬೇಕಂತ ಹೇಳಿದ್ರೆ ನಿಗದಿತ ಸಮಯವನ್ನ ಕೊಡ್ತಾರೆ. ನೀವು ಚೆನ್ನಾಗಿ ಪಡ್ಕೊಳ್ತೀರಿ, ಏನಾದರೂ ನಮ್ಮಿಂದ ಶುಲ್ಕಗಳು ಬರಬೇಕಾದ್ರೆ ಅಷ್ಟೇ ಅಲ್ಲದೆ ಏನ್ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದಾಗ ಅವ್ರು ಹೇಳುವಂತ ಅನ್ಕೊಳ್ಳುವಂಥದ್ದು ಹೇಗಂದ್ರೆ ನನ್ನ ಮಗ ಫೇಲ್ ಆಗಿದೆ, ಅದಕ್ಕೋಸ್ಕರ ಮರುಮೌಲ್ಯಮಾಪನ ಹಾಕಿಕೊಳ್ತಿದ್ದಾನೆ. ಏನೋ ಮರುಪಾವತಿಯು ಆಗ್ತದೆ ಶುಲ್ಕ, ಯಾವಾಗ ಜಾಯಿನ್ ಆಗಬೇಕಾದ್ರೆ ಮಾಸ್ಕ್ ಕಾರ್ಡ್ ಬೇಕು. ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ, ಒಂದು ಮಾಸ್ಕ್ ಕಾರ್ಡ್ ಸಿಗ್ತಾ ಇಲ್ಲ, ಜಾಬಿಗೆ ಹೋಗೋದ ಮಾಸ್ಕ್ ಕಾರ್ಡ್ ಸಿಗ್ತಾ ಇಲ್ಲ. ದೂರದ ಬೈಂದೂರಿನಿಂದ ಮಂಗಳೂರಿಗೆ ಹೋಗಬೇಕಾದ್ರೆ 1000ರಿಂದ 2000 ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ, ಒಂದು ದಿನದಲ್ಲಿ ಅವರಿಗೆ ಮಾಸ್ಕ್ ಕಾರ್ಡ್ ಸಿಗ್ತದ? ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಪ್ರತಿಸ್ಪಂದನೆ ಇಲ್ಲ, ಯಾಕೆ ಬಂದ್ರಿ ಅಂತ ಮಾತಾಡಿಸೋದಿಲ್ಲ, ಒಂಥರ ಕೇವಲ ನಾಯಿ ಹಾಗೆ ಮಾಡ್ತಾರೆ. ಮಂಗಳೂರು ವಿವಿಯ ಪರೀಕ್ಷಾಂಗ ಕುಲ ಸಚಿವರಿಗೆ ಹೇಳಿದಿಕ್ಕಾರ? ಮರುಮೌಲ್ಯಮಾಪನದ ಶುಲ್ಕ ಮರುಪಾವತಿಯಾಗಲಿ ನಿಗದಿಪಡಿಸಿದಷ್ಟು ಹಂತ ಬಂದರೂ ಸಹ ಕಟ್ಟಿದ ಶುಲ್ಕ ಮರುಪಾವತಿಯಾಗಲಿ ಎಲ್ಲ ಸಮಸ್ಯೆಗಳು ಒಂದು ಕಡೆಯಾದರೆ ಎನ್ಇಪಿ ಜಾರಿಯಾದ ನಂತರ ಮೊದಲ ವರ್ಷಕ್ಕೆ ಸೇರ್ಪಡೆಯಾದ ವಿದ್ಯಾರ್ಥಿಗಳು ಪ್ರಸ್ತುತ ದ್ವಿತೀಯ ವರ್ಷದ ವಿದ್ಯಾರ್ಥಿ ಸಹ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನ ಮೌಲ್ಯಮಾಪನ ಅಂತಲ್ಲ, ನಮಗೆ ಮಾಸ್ಕ್ ಕಾರ್ಡ್ ಕೊಡಬೇಕಾಗಿರೋದು ಅವ್ರ ಡ್ಯೂಟಿ ಆಗಿರೋದ್ರಿಂದ ಅದನ್ನು ಅವ್ರು ಪಾಲಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡಿರೋದು. ವಿವಿಗೆ ಅದು ಒಂದು ಒಳ್ಳೆ ವಿಚಾರ ಅಲ್ಲ, ಹಾಗೆ ಇರುವಂಥ ಸಮಸ್ಯೆಗಳು ತುಂಬ, ಇದಕ್ಕೆ ಮನವಿ ಕೂಡ ತುಂಬ ಸಹ ಕೊಟ್ಟಿದ್ದೇವೆ, ಬಟ್ ಅದು ಯಾವುದಕ್ಕೂ ನಮಗೆ ಉತ್ತರ ಬಂದಿಲ್ಲ. ಒಂದನೇದಂದರೆ ಅಂಕಪಟ್ಟಿ ಯಾವುದು ಕರೆಕ್ಟಾಗಿ ಬರ್ತಾ ಇಲ್ಲ, ಫಲಿತಾಂಶದ ಪ್ರಕಟಣೆನೇ ಆಗ್ತಾ ಇಲ್ಲ. ನಾವು ಈಗ ಇರೋದು ನಾವು ಫೈನಲ್ ಇಯರ್ಸಲ್ಲಿ, ನಮಗೆ ಇನ್ನು ಫೋರ್ತ್ ಸೆಮ್ ರಿಸಲ್ಟ್ ಬಂದಿಲ್ಲ, ಆದರೆ ಅವರು ಈಗ ನಮಗೆ ಫಿಫ್ತ್ ಸೆಮ್ ಎಕ್ಸಾಮ್ ಬರಲಿಕ್ಕೆ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫೀಸ್ ಕಲೆಕ್ಟ್ ಮಾಡೋಕ್ಕೆ ಒಂದು ನಿಗದಿತ ಟೈಮ್ ಇಟ್ಕೊಳ್ಳುವಂಥ ಯೂನಿವರ್ಸಿಟಿಯವರು, ನಮಗೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅಥವಾ ರಿಸಲ್ಟ್ ಬಿಡಲಿಕ್ಕೂ ಒಂದು ನಿಗದಿತ ಟೈಮ್ ಇಟ್ಕೋಬೇಕು. ಈಗ ನಮಗೆ ಅಂಕಪಟ್ಟಿ ಬರದೇ ಇರೋದ್ರಿಂದ ಯಾವುದೇ ಒಂದು ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಸೆಕೆಂಡ್ ಪಿ ಯು ಇದ್ದಾಗ ಸರ್ ಫಸ್ಟ್ ಇಯರ್ ಡಿಗ್ರಿ ಮಾಡಲಿಕ್ಕೆ ಪೂರಾ ದುಡ್ಡು ನನ್ನ ಸ್ಕಾಲರ್ಶಿಪ್ಪಿಂದನೇ ಹಾಕಿ ಬಂದಿದ್ದೆ, ಬಟ್ ಈಗ ನಂಗೆ ಯಾವ ಸ್ಕಾಲರ್ಶಿಪ್ಪು ಬರ್ತಾ ಇಲ್ಲ, ಯಾಕಂದರೆ ಅವ್ರು ಮಾಸ್ಕ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ದೆ. ಸೊ ನಾನು ಅವ್ರಿಗೆ ಏನಂತ ಹೇಳಿ ಸರ್, ನಮ್ಮ ವಿವಿಯಿಂದ ನಮಗೆ ಮಾಸ್ಕ್ ಕಾರ್ಡ್ ಬರ್ತಾ ಇಲ್ಲ ಅಂತ ಹೇಳಲ್ಲ. ಸೊ ನಮಗೆ ಯಾವುದೇ ಸ್ಕಾಲರ್ಶಿಪ್ ಬಂದಿಲ್ಲ. ನಾವು ಇಂಟೀರಿಯರ್ ಪ್ಲೇಸಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಾರ್ಡಿಗೋಸ್ಕರ ಮಂಗಳೂರಿಗೆ ಹೋಗಿ ಅದನ್ನು ವಾಪಸ್ ಪಡೀಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರ ಡ್ಯೂಟಿನ ಅವ್ರು ಪ್ರಾಂಪ್ಟ್ ಆಗಿ ಮಾಡಿದರೆ ನಮಗೂ ನಮ್ಮ ವಿವಿ ಬಗ್ಗೆ ತುಂಬಾ ಹೆಮ್ಮೆ ಇರುತ್ತೆ. ಹಾಗೆ ಮತ್ತೆ ವ್ಯಾಲ್ಯುವೇಷನ್ನಲ್ಲಿಯೂ ಕೂಡ ಎಷ್ಟೊಂದು ತಪ್ಪುಗಳು ನಾವೇ ನೋಡಿರ್ತೀವಿ. ಹೇಗೆಗೋ ಕರೆಕ್ಷನ್ ಸರ್, ನಾವು ಅದನ್ನು ಮತ್ತೆ ಮೌಲ್ಯಮಾಪನಕ್ಕೆ ಹಾಕಬೇಕಂದಿದ್ರೆ ಎಕ್ಸಾಮ್ ಟೈಮಲ್ಲಿ ಅವರು ರಿವ್ಯಾಲ್ಯುವೇಷನ್ಗೆ ಹಾಕಿ ಅಂತ ಒಂದು ನೋಟಿಸ್ ಬಿಡ್ತಾರೆ ಸರ್. ನಾವು ಎಕ್ಸಾಮ್ ಟೈಮಲ್ಲಿ ನನಗೆ ತುಂಬ ಮಾರ್ಕ್ಸ್ ಕಮ್ಮಿ ಆಗಿತ್ತು, ಬಟ್ ನಾನು ವ್ಯಾಲ್ಯುವೇಷನ್ ರಿವ್ಯಾಲ್ಯುವೇಷನ್ ಹಾಕಲಿಲ್ಲ, ಯಾಕಂದರೆ ನನಗೆ ಅವಾಗ ಎಕ್ಸಾಮ್ಸ್ ಇತ್ತು. ಆ ಎಕ್ಸಾಮ್ ಗಡಿಬಿಡಿಲಿ ಅವರು ರಿವ್ಯಾಲ್ಯುವೇಷನ್ಗೆ ಹಾಕಿ ನೀವು ಮತ್ತೆ ಮಂಗಳೂರು ಯೂನಿವರ್ಸಿಟಿಗೆ ಬರಬೇಕು ಅದೆಲ್ಲ ಹೇಳಿದಾಗ ನಾವು ಹೇಗೆ ಸರ್ ಅದನ್ನು ಆ ಟೈಮಿಗೆ ಹಾಕ್ಲಿಕ್ಕಾಗತ್ತೆ? ಸೊ ಇದು ನಮ್ಮದು ಸಮಸ್ಯೆ. ವಿದ್ಯಾರ್ಥಿ ಪರಿಷತ್ ಕುಂದಾಪುರದಿಂದ ನಾವು ಇವತ್ತು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ, ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದ್ದೇವೆ. ಇನ್ನೂ 10 ದಿನದಲ್ಲಿ ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಫಲ ಸಿಗದೇ ಇದ್ದಲ್ಲಿ ಮುಂದೊಮ್ಮೆ ಬೃಹತ್ ಮಟ್ಟದಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಮಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಪರವಾಗಿ ಇಲ್ಲ, ಮಂಗಳೂರು ಯೂನಿವರ್ಸಿಟಿ ತುಂಬ ಹದಗೆಟ್ಟಿದೆ, ಇಲ್ಲ ಯಾವ ಅಧಿಕಾರಿಯೂ ಮಾತನಾಡ್ತಾ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ವಿದ್ಯಾರ್ಥಿಗಳ ಧ್ವನಿ ಎತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಕೇವಲ ಇನ್ನು ಜನವರಿ 10 ರ ಒಳಗೆ ರಿಸಲ್ಟ್ ಬರದೇ ಇದ್ದಲ್ಲಿ ನಾವು ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಮಂಗಳೂರು ಯೂನಿವರ್ಸಿಟಿಯಿಂದ ಈಗ ನಾನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರೋದು, ಈಗ ನನಗೆ ನಾನು 3rd ಸೆಮ್ ಮಾಸ್ ಕಾರ್ಡ್ ಇನ್ನೂ ಬಂದಿಲ್ಲ, 4th ಸೆಮ್ ವ್ಯಾಲ್ಯೂಯೇಷನ್ ಈಗ ಆಗ್ತಾ ಇದೆ. ಸೊ ಇನ್ನದು ವ್ಯಾಲ್ಯೂಯೇಷನ್ ಬಂದು ನಾವು ರಿವ್ಯಾಲ್ಯೂಯೇಷನ್ ಹಾಕಿ ಮಾಸ್ ಕಾರ್ಡ್ ಬರೋದು ಯಾವ ಕಾಲಕ್ಕೆ ಬರ್ತದೆ ಗೊತ್ತಿಲ್ಲ.
ಅದು ಬಂದ್ರೆ ನಾವು ನೆಕ್ಸ್ಟ್ಗೆ ನಾವು ಪೋಸ್ಟ್ ಗ್ರಾಜುಯೇಷನ್ ಹೋಗ್ಬೇಕು, ಈಗ ನಾವು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಬೇಕು, ಅದಕ್ಕೆಲ್ಲ ನಾವು ಆಗಬೇಕಾದ ಮಾಸ್ಕ್ ಕಾರ್ಡ್ ಬೇಕು ಎಲ್ಲೂ ನಮಗೆ ತಗೊಳ್ಳೋದಿಲ್ಲ. ಈಗ ಜಿಂದಾಲ್ ಸ್ಕಾಲರ್ಶಿಪ್ ಯಾವ ಸ್ಕಾಲರ್ಶಿಪ್ಗೂ ನಾವು ಮಾಸ್ಕ್ ಕಾರ್ಡ್ ಒರಿಜಿನಲ್ ಮಾಸ್ಕ್ ಕಾರ್ಡ್ ಎಲ್ಲೂ ತಗೊಳ್ಳೋದಿಲ್ಲ. ನಾವು ಯಾಕೆ ಮಾಸ್ಕ್ಗಳಿಗೆ ನಾವು ಸ್ಕಾಲರ್ಶಿಪ್ ಹಾಕೋದಿಲ್ಲ, ಅದ್ರಲ್ಲಿ ತುಂಬ ಪ್ರಾಬ್ಲಮ್. ಈಗ ಮತ್ತೆ ಈಗ ಸೆಕೆಂಡ್ ಇಯರ್ ಸ್ಟೂಡೆಂಟಿಗೆ ಫಸ್ಟ್ ಇಯರ್ ಇದೇನು ಮಾರ್ಕ್ಸ್ ಬಂದಿಲ್ಲ, ರಿಸಲ್ಟೇ ಬಂದಿಲ್ಲ. ಅವ್ರಿಗೆ ಇದು ಆಲ್ರೆಡಿ ರಿಸಿಟ್ ಕೊಟ್ಟಿದ್ದೆ ಈಗ ಫೀಸ್ ಪೇಮೆಂಟ್ ಮಾಡಲಿಕ್ಕೆ. ಅವರಿಗೆ ಬ್ಯಾಕ್ ಲಾಗ್ಸ್ ಇದ್ರೆ ಅವರಿಗೆ ಹೇಳಬೇಕು ಈ ಥರ ನಮ್ಮ ಈ ಸಬ್ಜೆಕ್ಟ್ ಬ್ಯಾಕ್ ಇದೆ ಅಂತೇಳಿ. ನಾವೀಗ ಅವ್ರ ರಿವಲ್ಯೂಷನ್ ಹಾಕ್ಬೋದು, ಈಗ ಬ್ಯಾಕ್ ಇದ್ದು ಅವರಿಗೆ ರಿವಲ್ಯೂಷನ್ ಹಾಕಿ ಈಗ ಅಕಸ್ಮಾತ್ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಬೋದು. ಅದು ನೆಕ್ಸ್ಟ್ ಅವರು ನಿಜ ಆ್ಯಕ್ಚುಲಿ ಬ್ಯಾಕ್ ಲಾಗ್ ಈಗ ಅವ್ರ ಎಕ್ಸಾಮಿಗೆ ಹಾಕಬೇಕು. ಅದೀಗ ರಿವಲ್ಯೂಷನಿಗೆ ಅವ್ರ ರಿಸಲ್ಟ್ ಕೊಟ್ಟು ಇನ್ನು ರಿವಲ್ಯೂಷನ್ ಹಾಕಿ ಅವ್ರ ಎಕ್ಸಾಮ್ ಪೇಮೆಂಟ್ ಅಷ್ಟು ಟೈಮ್ ಇಲ್ಲ ಅವರಿಗೆ. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿ, ಈಗ ಒಂದು ರಿಸಿಟ್ ಆಲ್ರೆಡಿ ಕೊಟ್ಟು ನಿಮ್ಗೆ ಎಕ್ಸಾಮ್ ಅಂದರೆ 1 ತಿಂಗಳ ಟೈಮ್ ಕೊಡ್ಬೋದು ಅವರಿಗೆ ಅಷ್ಟೇ. ಅಷ್ಟು ಒಳಗೆ ಅಷ್ಟು ಕೆಲಸ ಆಗೋದಿಲ್ಲ ಈಗ ಅವರಿಗೆ. ಅಕಸ್ಮಾತ್ ಈಗ ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ 5th ಸೆಮ್ಮಲ್ಲೇ ಬರಬೇಕು. 5th ಸೆಮ್ಮಲ್ಲಿ ಮೂರು ವರ್ಷದ ಒಟ್ಟೆ ಎಕ್ಸಾಮ್ ಬರಬೇಕು ಅವರಿಗೆ. ಬ್ಯಾಕ್ ಲಾಗ್ ಇದ್ರೆ 3 ವರ್ಷದ ಬರೀ ಅದು ಎಷ್ಟು ಪ್ರಾಬ್ಲಮ್ ಆಗ್ಬೋದು ಏನು ಯೋಚನೆ ಮಾಡಿ. ಈಗ ಯು ಸಿ ಎಮ್ ಎಸ್ ಅಂತ ಹನಿ ಪೇರಿಗೆ ವೆಬ್ಸೈಟ್ ಮಾಡಿದ್ರೆ ಅದ್ರ ಒಂದು ಫೀಸ್ ಪೇಮೆಂಟ್ ಮಾಡಬೇಕು 12 ಗಂಟೆಗೆ 6 ಗಂಟೆಗೆ 5 ಗಂಟೆಗೆಲ್ಲ ಪೇಮೆಂಟ್ ಮಾಡಿದೆ. ಸರ್ವರ್ ಸರಿ ಇಲ್ಲ, ಅಷ್ಟು ಪೇಮೆಂಟ್ ಮಾಡಿದ್ರೆ ನಂಗೆ ಆಗಲಿಲ್ಲ. ಒಂದು 5 ಗಂಟೆಲ್ಲ ಆಯ್ತು ಬೆಳಿಗ್ಗೆ 12 ಗಂಟೆಗೆಲ್ಲ ವೈಟ್ ಪೇಮೆಂಟ್ ಮಾಡ್ಕೊಂಡಿದ್ದೆ. ಅಷ್ಟು ಪೇಮೆಂಟ್ ಮಾಡೋರು ಆಗಲಿಲ್ಲ. ಒಂದೊಂದು ಅಡ್ಮಿಷನ್ ಈಗ ಸ್ವಲ್ಪ ಟೈಮ್ ತಗೊಳ್ಳಿಲ್ಲ ಸರ್, ಒಂಚೂರು ವೆಬ್ಸೈಟ್ ಸರಿ ಇಲ್ಲ. ಅಲ್ಲಿ ಅವ್ರು ಅಂದ್ರೆ ಈಗ ವೆಬ್ಸೈಟ್ ಓಪನ್ ಆಗ್ತದೆ ಬಿಟ್ಟರೆ ಮತ್ತೆ ಎಂಥದ್ದು ಆಗೋದಿಲ್ಲ. ಅದು ಎಂತೂ ಆಗೋದಿಲ್ಲ. ಈಗ ಮತ್ತೆ ವೆಬ್ಸೈಟ್ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ ಇದೆ ಸರ್ ಅದರಲ್ಲಿ, ಎಲ್ಲದ್ರಲ್ಲೂ ಪ್ರಾಬ್ಲಮ್. 10 ದಿನದಲ್ಲಿ ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಫಲ ಸಿಗದೇ ಇದ್ದಲ್ಲಿ ಮುಂದೊಮ್ಮೆ ಬೃಹತ್ ಮಟ್ಟದಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ.